ಎರಡು ಬಣ್ಣದ ಕಾಗದ ಪಟ್ಟಿಗಳಿಂದ ಹಾಸುಹೊಕ್ಕಾಗಿ ಒಂದಕ್ಕೊಂದು ಒಳಸಿರುವ ಹೃದಯಗಳನ್ನು ನಾವು ಇಂದು ಮಾಡುವ. ಇದಕ್ಕಾಗಿ 20x3 cm ಆಕಾರದ ಕೆಂಪು ಹಾಗೂ ಹಸಿರು ಬಣ್ಣದ ಕಾಗದ ಪಟ್ಟಿಗಳು, ಕತ್ತರಿ, ಸೆಲೋಟೇಪು, ಗ್ಲೂ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಪಟ್ಟಿಯ ಮಧ್ಯದಲ್ಲಿ ಗ್ಲೂ ಹಚ್ಚಿ ಇನ್ನೊಂದು ಪಟ್ಟಿಯನ್ನು ಅಧಿಕ ಚಿಹ್ನೆಯಾಗುವಂತೆ ಅಂಟಿಸಿ. ಈಗ ಈ ಹಸಿರು ಪಟ್ಟಿಗಳ ಬದಿಗಳನ್ನು ಒಳಗೆ ತಂದು ಸೆಲೋಟೇಪದಿಂದ ಬಳೆಯ ಆಕಾರದಲ್ಲಿ ಅಂಟಿಸಿ. ಆದರೆ ಇಲ್ಲಿ ಅಂಟಿಸುವಾಗ ಇದಕ್ಕೆ 185° ಕೊಟ್ಟು ಅದನ್ನು ಅಂಟಿಸಿ. ಇದೇ ರೀತಿ ಇನ್ನೊಂದು ಪಟ್ಟಿಗೂ ಕೂಡ ನುರಿ ಕೊಟ್ಟು ಅದರ ಬದಿಗಳನ್ನು ಸೆಲೋಟೇಪದಿಂದ ಅಂಟಿಸಿ. ಈಗ ಇಲ್ಲಿ ನುರಿ ಕೊಟ್ಟುವಾಗ ಮೊದಲನೇ ನುರಿಯ ವಿರುದ್ಧ ದಿಕ್ಕಿನಲ್ಲಿ ನುರಿ ಕೊಟ್ಟು ಅಂಟಿಸಬೇಕು. ಮೊದಲಿನದು ಕ್ಲಾಕ್ ವೈಸ್ ನುರಿ ಇದ್ದರೆ ಎರಡನೆಯದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ನುರಿ ಇರಲಿ. ಇಲ್ಲಿ ಒಂದಕ್ಕೊಂದು ಅಂಟಿಕೊಂಡ ಈ ಎರಡು ಮೋಬಿಯಸ್ ಸ್ಟ್ರಿಪ್ಗಳು ದೊರೆಯುವು. ಈಗ ಈ ಬಳೆಗಳನ್ನು ಮಧ್ಯದಲ್ಲಿ ಕತ್ತರಿಸುತ್ತಾ ಹೋಗಿ. ಇಲ್ಲಿ ಮೊದಲನೇ ಬಳೆಯನ್ನು ಕತ್ತರಿಸುತ್ತಿರ್ತೇವೆ ಹಾಗೂ ಇದಾದ ಮೇಲೆ ಇನ್ನೊಂದು ಬಳೆಗಳನ್ನು ಕತ್ತರಿಸಬೇಕಾಗಿದೆ. ಮೊದಲು ನಾವು ಕೆಂಪು ಬಳೆಯನ್ನು ಕತ್ತರಿಸುವ ಹಾಗೂ ಆಮೇಲೆ ಹಸಿರು ಬಳೆಯನ್ನು ಕತ್ತರಿಸುವ. ಈಗ ಇವುಗಳನ್ನು ಸರಿಯಾಗಿ ಹೊಂದಿಸಿಟ್ಟಾಗ ಎರಡು ಹೃದಯಾಕಾರಗಳು ಒಂದರೊಳಗೆ ಒಂದು ಸೇರಿದಂತೆ ಕಾಣುವವು. ಇದನ್ನು ಇನ್ನೊಮ್ಮೆ ನೀವು ನೋಡಬಹುದು. ಈ ರೀತಿಯಾಗಿ ನಾವು ಹೃದಯಗಳನ್ನು ಹಾಸು ಹೊಕ್ಕಾಗಿರುವಂತೆ ಕಾಣುವ ಎರಡು ಮೋಬಿಯಸ್ ಸ್ಟ್ರಿಪ್ಗಳಿಂದ ಮಾಡುತ್ತಲಿದ್ದೇವೆ. ಹೇಗಿದೆ ನಮ್ಮ ಈ ಮೋಜಾಟ?